ತಾವು ತೆನೆ ಹೊತ್ತ ಮಹಿಳೆ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಅಂದ್ಕೊಂಡಿದ್ದೀನಿ, ಯಾಕೆ ಜೆ ಡಿ ಎಸ್ನ ನಿರೀಕ್ಷೆ? ನೋಡಿ ನೋಡಿ ಸರ್, ಜೆ ಡಿ ಎಸ್ ಬಗ್ಗೆ ಅಂತಂದರೆ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ದೇವೇಗೌಡರು, ಅಬ್ಬಾಜಿಯವರು, ಮತ್ತು ಕುಮಾರಣ್ಣವರು, ಮತ್ತು ರೇವಣ್ಣವರು, ಇಂಥವರೆಲ್ಲ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂತ ಒಂದು ಪಕ್ಷ, ಮಾಜಿ ಪ್ರಧಾನ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ. ನಾವು ಹೇಳ್ಕೋಬೇಕಂದ್ರೆ ನಮ್ಮ ದೇವೇಗೌಡರು ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೇಳ್ತಕ್ಕಂತ ಒಂದು ಹೆಮ್ಮೆ. ಜೆ ಡಿ ಎಸ್ ಪಕ್ಷ ಅಂದ ತಕ್ಷಣ ಇವತ್ತು ನಮ್ಗೇನು ನೆನಪಾಗುತ್ತೆ ಹೇಳಿದ್ರೆ ಒಂದು ರೈತರ ಪಕ್ಷ ಅಂತೇಳಿ ನೆನಪಾಗುತ್ತೆ. ಆಯ್ತಾ, ನಾವು ಇಂದಿನ ದಿನಗಳಲ್ಲಿ ನಮ್ಮ ತಂದೆಯವರು ಆ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದಾರೆ. ಈ ಹೊರವತ್ತದ ಮಹಿಳೆಗೋಸ್ಕರ ಏನು ಅದೇನಿತ್ತಲ್ಲ ಅವಾಗ ಆ ಸಿಂಬಲ್, ಅದು ಆ ಬಾವಟ ಇಟ್ಕೊಂಡು ನಮ್ಮ ತಂದೆಯವರು ಸಾಕಷ್ಟು ದುಡಿದಿದ್ದಾರೆ. ಒಂದು ಎಮೋಷ್ನಲ್ ಬಾಂಡೇಜ್ ಇದೆ ಜೆ ಡಿ ಎಸ್ ಜೊತೆಗೆ ನಿಮಗೆ. ಆ ಬಾಂಡೇಜ್ ಜೊತೆಯಲ್ಲಿ ನಮಗೆ ಒಂದು ಜೆ ಡಿ ಎಸ್ ಪಕ್ಷ ಅಂತಂದಿದ ತಕ್ಷಣ ಎಲ್ಲೋ ಒಂದು ಥರ ಒಂದು ವೈಬ್ರೇಷನ್, ಒಂದು ಇದು. ಅದಕ್ಕೋಸ್ಕರ ಆ ಪಕ್ಷದಲ್ಲಿ ಇವತ್ತು ಕುಮಾರಣ್ಣವರು ಈ ರಾಜ್ಯದಲ್ಲಿ ಆ ಪಕ್ಷವನ್ನು ಅವರು ಮುಂದಿನ CM ಆಗಬೇಕು ಅಂತ ಹೊಂಟಿದ್ದಾರೆ. ಅಂಥವ್ರಲ್ಲಿ ಕೈಬಲ ಜರ್ಸ್ಬೇಕು, ಮತ್ತು ಆಮೇಲೆ ನಾಡಿನ ನಮ್ಮ ತಾಲೂಕಿನ ರೈತರುಗಳಿಗೆ ಒಂದು ಒಳ್ಳೇದಾಗಬೇಕಂತೇಳಿ ನಾವು ಅಂದ್ಕೊಂಡು ಆ JDS ಪಕ್ಷ. ನೀವು ಸಾಕಷ್ಟು ಭಾಷಣ ಮಾಡಿದ್ದನ್ನು ನಾವು ಕೇಳಲಿಲ್ಲ, ಆದರೆ ನೀವು ಕೆಲಸ ಮಾಡಿದ್ದನ್ನು ಕೇಳಿದ್ದೀವಿ ನಾವು. ಕೆಲಸ ಮಾಡಿದ್ದು ಕೇಳಿದ್ರೆ ನಾವು ಜಾಸ್ತಿ ನಾನು ಜಾಸ್ತಿ ಮಾತುಗಾರಲ್ಲ ನಾನು ಜಾಸ್ತಿ ಮಾತುಗಾರಲ್ಲ ನಾನು ಕೆಲಸ ಮಾಡಿ ಜನಗಳಿಗೆ ಪ್ರೂವ್ ಮಾಡೋಂಥ ವ್ಯಕ್ತಿ ನಾನಾಗಿರ್ತೇನೆ. ಅಂದರೆ ಪಕ್ಷ ಗುರುತಿಸಿ ನಮಗೊಂದು ಅವಕಾಶ ಕೊಡಬೇಕು ಅಂತ ನೀವು ಈ ಮೂಲಕ ಕೇಳ್ತಾ ಇದ್ದೀವಿ. ಬಟ್ ಅವರು ಕೊಟ್ಟಿಲ್ಲ ಸಂದರ್ಭದಲ್ಲಿ ನಾನು ಇವತ್ತು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ನಿಂತ್ಕೊಳ್ತಾ ಇದ್ದೀನಿ. ಈಗಿನ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ತಮ್ಮಲ್ಲಿ ಎಲ್ಲ ಗೊತ್ತು. ಮೊನ್ನೆ ತಾನೇ ಪವರ್ ಟಿವಿಯಲ್ಲೆಲ್ಲ ಬಂತು ಎಷ್ಟು ಆರೋಪಗಳಿದೆ ಅಂತೇಳಿ. ಒಬ್ಬ ಶಾಸಕನಾಗೋದು ಮುಖ್ಯ ಅಲ್ಲ, ಜನಗಳಿಗೆ ನಾವೇನು ಕೊಡುಗೆ ಕೊಡ್ತೀವಿ ಅಂಬೋದು ಮುಖ್ಯ ಆಗುತ್ತೆ. ಏನು ಈ 5 ವರ್ಷ ಹಿಂಗಂದ್ರೆ ಹಿಂಗೆ ಹೋಗುತ್ತೆ, ಬಟ್ ಜನಕ್ಕೆ ನಾವೇನು ಮಾಡಿದ್ದೀವಿ ಅಂಬೋದೇ ಒಂದು ಮುಖ್ಯ ಆಗಿರುತ್ತೆ. ಅಂದರೆ ಆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾರೇ ಶಾಸಕರ. ಹೌದು ಹೌದು, 100% ಹೌದು. ಈಗ ನೋಡಿ, ಒಬ್ಬ ಒಂದು ಓಟನ್ನು ಈ ಜನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಓಟ್ ಆಗಿದ ತಕ್ಷಣ ಅದು ಮರೆಯಬಾರ್ದು. ಆ ಕೃತಜ್ಞತೆ ಇರಬೇಕು. ಆ ಕೃತಜ್ಞತೆ ಇದ್ದು ಇವತ್ತು ಈ ತಾಲೂಕು ನನ್ನ ಗುರುತಿಸಿದೆ, ಈ ತಾಲೂಕು ನನ್ನ ವಿಧಾನಸೌಧ ಮೆಟ್ಲಿಗೆ ತನಕ ಕಳಿಸ್ಕೊಟ್ಟಿದೆ. ಈ ತಾಲೂಕಿಗೆ ನಾನು ಏನು ಕೊಡ್ಬೋದು ಏನು ಕೊಡಬಾರ್ದು ಅಂತ ಆ ಶಾಸಕನಿಗೆ ಒಂದು ಅರಿವು ಅನ್ನೋದು ಇರಬೇಕು. ನಾವು ಕೆಲಸ ಮಾಡಿದರೆ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ಒಂದು ವಿಶ್ವಾಸ.